ಡೀಲ್ ಆಗಿದ್ದಾರೆ. ಕುಂದಗೋಳದಲ್ಲಿ ಕಟ್ಟಲಿ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಉಮೇಶ್ ಜಾಧವ್ 50 ಕೋಟಿಗೆ ಡೀಲ್ ಆಗಿದ್ದಾರೆ. ಕುಂದಗೋಳದ ಅರಳಿ ಕಟ್ಟೆಯಲ್ಲಿ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಅವರನ್ನ ಹಿಡಿದು ಹಾಕ್ಲಾ ಅಂತ ಶಿವಳ್ಳಿ ನನಗೆ ಫೋನ್ ಮಾಡಿದ್ರು. ಹಿಡಿಯೋದ್ ಬೇಡ, ಹೋಗಿದ್ ಕಳಿಸು ಅಂತ ನಾನು ಹೇಳಿದ್ದೆ. ಕುಂದಗೋಳದಲ್ಲಿ ಆಪರೇಷನ್ ಕಮಲ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯ. ಉಮೇಶ್ ಜಾಧವ್ 50 ಕೋಟಿಗೆ ಡೀಲ್ ಆಗಿದ್ದಾರೆ. ಕುಂದಗೋಳದ ಅರಳಿ ಕಟ್ಟೆಯಲ್ಲಿ ಸಿದ್ದರಾಮಯ್ಯ ಒಂದು ಆರೋಪವನ್ನ ಮಾಡಿದ್ದಾರೆ. 5 ಕೋಟಿ ಸಮೇತ ಬಿಜೆಪಿ ಮುಖಂಡರು ಶಿವಳ್ಳಿಯನ್ನ ಭೇಟಿ ಮಾಡಿದ್ರು. ಬಿಜೆಪಿ ಅವ್ರನ್ನ ಹಿಡಿದಾಕ್ಲಾ ಅಂತ ಶಿವಳ್ಳಿ ಅವರು ನನಗೆ ಫೋನ್ ಮಾಡಿದ್ರು. ಹಿಡಿಯೋದ್ ಬೇಡ, ಉಗಿದ್ ಕಳಿಸು ಅಂತ ನಾನು ಹೇಳಿದ್ದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಜ್ವಾಲಿಗೆ ಹೋಗಿದ್ದಕ್ಕೆ ಯಡಿಯೂರಪ್ಪ ಸಿಎಂ ಸ್ಥಾನ ಕಳೆದುಕೊಂಡ್ರು. ಮತ್ತೊಮ್ಮೆ ಜ್ವಾಲಿಗೆ ಹೋಗಲು ಯಡಿಯೂರಪ್ಪಗೆ ಓಟ್ ಕೊಡ್ಬೇಕಾ? ಯಡಿಯೂರಪ್ಪ ಏನ್ ಜೈಲಿಗೆ ಭೀಕ್ತನ ಮಾಡಲು ಹೋಗಿದ್ರ ಅಂತ ಕುಂದಗೋಳದ ಅರಳಿ ಕಟ್ಟೆಯಲ್ಲಿ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಉಮೇಶ್ ಜಾಧವ್ 50 ಕೋಟಿಗೆ ಡೀಲ್ ಆಗಿದ್ದಾರೆ. ಕುಂದಗೋಳದ ಅರಳಿ ಕಟ್ಟೆಯಲ್ಲಿ ಸಿದ್ದರಾಮಯ್ಯ ಒಂದು ಆರೋಪವನ್ನ ಮಾಡಿದ್ದಾರೆ. 5 ಕೋಟಿ ಸಮೇತ ಬಿಜೆಪಿ ಮುಖಂಡರು ಶಿವಳ್ಳಿಯನ್ನ ಭೇಟಿ ಮಾಡಿದ್ರು. ಬಿಜೆಪಿ ಅವ್ರನ್ನ ಹಿಡಿದಾಕ್ಲಾ ಅಂತ ಅವತ್ತು ಶಿವಳ್ಳಿ ಅವ್ರು ನನಗೆ ಫೋನ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಹಿಡಿಯೋದು ಬೇಡ, ಉಗಿದ್ ಕಳಿಸು ಅಂತ ನಾನು ಹೇಳಿದ್ದೆ ಅಂತ ಕುಂದಗೋಳದಲ್ಲಿ ಆಪರೇಷನ್ ಕಮಲ ರಹಸ್ಯವನ್ನ ಸಿದ್ದರಾಮಯ್ಯ ಅವರು ಇವತ್ತು ಬಿಚ್ಚಿಟ್ಟಿದ್ದಾರೆ. ಬಿಎಸ್ವೈ 3ನೇ ವರ್ಷಕ್ಕೆ ಸಿಎಂ ಸ್ಥಾನದ ಕೆಳಗಿಳಿದಿದ್ದೇಕೆ? ಜೈಲಿಗೆ ಹೋಗಿದ್ದಕ್ಕೆ ಯಡಿಯೂರಪ್ಪ ಸಿಎಂ ಸ್ಥಾನವನ್ನ ಕಳೆದುಕೊಂಡ್ರು. ಮತ್ತೊಮ್ಮೆ ಜೈಲಿಗೆ ಹೋಗಲು ಯಡಿಯೂರಪ್ಪಗೆ ಓಟ್ ಕೊಡ್ಬೇಕಾ ಅಂತ ಹೇಳಿದ್ರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಇದು ಹೊಸ ಮಾತಲ್ಲ, ಹಿಂದಿನಿಂದಲೂ ಕೂಡ ಉಮೇಶ್ ಜಾಧವ್ ಅವರು 50 ಕೋಟಿಗೆ ಡೀಲ್ ಆಗಿದ್ದಾರೆ ಅಂತ ಸಾಕಷ್ಟು ದಿನದಿಂದನೂ ಅದು ಹರಡದಾಗ್ತಿರುವ ಸುದ್ದಿ. ಸೊ ಇದು ಸಿದ್ದರಾಮಯ್ಯ ಅವರು ಇವತ್ತು ಮತ್ತೊಮ್ಮೆ ಅದನ್ನ ಹೇಳಿದ್ದಾರೆ. ಇದಕ್ಕೆ ಉಮೇಶ್ ಜಾಧವ್ ಅವರು ಏನಾದ್ರು ಪ್ರತಿಕ್ರಿಯೆಯನ್ನ ನೀಡಿದ್ದಾರಾ ಏನು? ಅವ್ರು 50 ಕೋಟಿಗೆ ಡೀಲ್ ಆಗಿರೋದಕ್ಕೆ ಇವ್ರ ಹತ್ರ ಏನ್ ಪ್ರೂಫ್ ಇದೆ? ದಿವ್ಯ, ಏನು ಅಂದ್ರೆ, ಏನು ಕುಂದಗೋಳ ವಿಧಾನಸಭಾ ಒಂದು ಬೈ ಇಲೆಕ್ಷನ್ ನಡೀತಾ ಇದೆ. ಈ ಒಂದು ಚುನಾವಣೆ ಹಿನ್ನೆಲೆ ಒಂದು ಪ್ರಚಾರಾರ್ಥಕವಾಗಿ ಏನು ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಅರಳಿಕಟ್ಟಿ ಗ್ರಾಮದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಒಂದು ವೇಳೆ ಸಭೆಯಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯನವರು ಒಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಒಂದು ಲೇವಡಿ ಮಾಡಿದ್ರು. ಏನು ಅಂತಂದ್ರೆ, ಯಡಿಯೂರಪ್ಪನವರು ಈಗ ಈ ಒಂದು ಕುಂದಗೋಳ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಐ ಚಿಕ್ಕನಗೌಡರ ಏನು ಪರ ಏನು ಮತಯಾಚನೆ ಮಾಡ್ತಿದ್ದಾರೆ. ಮತಯಾಚನೆ ಮಾಡೋದಷ್ಟೇ ಅಲ್ಲದೆ ಇವೆರಡು ಅಂದ್ರೆ ಕುಂದಗೋಳ ಮತ್ತು ಚಿಂಚೋಳಿ ಏನಿದೆ, ಎರಡು ಉಪಚುನಾವಣೆಯಲ್ಲಿ ನೀವು ಮತ ಹಾಕಿ ಇವೆರಡು ಕ್ಷೇತ್ರವನ್ನು ಗೆಲ್ಲಿಸಿಕೊಟ್ರೆ ನಾನು ಮತ್ತೆ ಸಿಎಂ ಆಗ್ತೀನಿ ಅಂತ ಹೇಳಿ ಹಗಲು ಗನಸು ಕಾಣ್ತಾ ಇದಾರೆ. ಅವ್ರಿಗೆ ನೀವು ಏಕೆ ಮತ ಕೊಡಬೇಕು? ಯಾಕೆ ಅಂತಂದ್ರೆ 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಜೈಲಿಗೆ ಹೋದ ನೀವು ಜೈಲಿಗೆ ಹೋಗಿ ಬಂದಿದ್ದಾರೆ. ಈಗ ಮತ್ತೆ ಅವರನ್ನ ಜೈಲಿಗೆ ಕಳಿಸ್ಲಿಕ್ಕೆ ನೀವೆಲ್ಲರೂ ಅವ್ರಿಗೆ ಮತ ಹಾಕ್ಬೇಕಾ ಅಂತೇಳಿ ಏನು ಮತದಾರರಲ್ಲಿ ಪ್ರಶ್ನೆ ಮಾಡಿದ್ರು. ಅದು ಅಲ್ಲದೆ ಉಮೇಶ್ ಜಾಧವ್ ಅವರು ಆಪರೇಷನ್ ಕಮಲಕ್ಕೆ ಬಲಿಯಾಗಿದ್ದಾರೆ. ಅವರು ಬಲಿಯಾದಂತ ವ್ಯಕ್ತಿ ಅಲ್ಲದೆ ಅವರು ಡೀಲ್ ಮಾಸ್ಟರ್ ಒಬ್ಬ. 50 ಕೋಟಿಗೆ ಏನು ಉಮೇಶ್ ಜಾಧವ್ ಅವರು ಬಿಜೆಪಿ ಅವರಿಗೆ ಮಾರಾಟವಾಗಿದ್ದಾರೆ. ಹೀಗಾಗಿ ಆ ಕ್ಷೇತ್ರದಲ್ಲಿ ಒಂದು ಉಪಚುನಾವಣೆ ನಡೀತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಸಹಿತ ಏನು ಈ ಹಿಂದೆ ಇದ್ದಂತಹ ಏನು ಶಿವಳ್ಳಿ ಅವರು ಅವರಿಗೆ ಏನು 25 ಕೋಟಿ ಆಫರ್ ಕೊಟ್ಟು ಆಪರೇಷನ್ ಕಮಲಕ್ಕೆ ನೀವು ಬನ್ನಿ ಅಂತ ಹೇಳಿ ಬಿಜೆಪಿ ಅವರು ಆಪರೇಷನ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಆದ್ರೆ ಶಿವಳ್ಳಿ ಅವರು ಹಣಕ್ಕೆ ಯಾವುದೇ ರೀತಿಯಾಗಿ ಆಮಿಷಕ್ಕೆ ಒಳಗಾಗ್ಲಿಲ್ಲ. ಅವರು ನನಗೆ LH ಇಂದ ನೇರವಾಗಿ ಫೋನ್ ಮಾಡಿದ್ರು. ಇವರನ್ನ ಉಗಿದು ಇವರನ್ನ ನಾನು ನಿಮ್ಗೆ ಹಿಡಿದು ಕೊಡ್ಲಾ ಅಂತೇಳಿ ಒಂದು ಕೇಳಿದ್ರು. ಆದ್ರೆ ನಾನು ಅವ್ರನ್ನ ಉಗಿದು ಕಳಿಸು ಅಂತೇಳಿ ಅವರಿಗೆ ನಾನು ಹೇಳಿದ್ದೆ ಅನ್ನೋದು ಒಂದು ಬಹಿರಂಗವನ್ನ ಇವತ್ತು ಮೊದಲ ಬಾರಿ ಏನು ಈ ಒಂದು ಶಿವಳ್ಳಿ ಅವರ ಪತ್ನಿ ಕುಸುಮಾ ಶಿವಳ್ಳಿ ಏನಿದ್ದಾರೆ ಅವರವರ ಪ್ರಚಾರ ವೇಳೆ ಬಹಿರಂಗವನ್ನ ಅಂದ್ರೆ ಆಪರೇಷನ್ ಕಮಲದ ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ. ದಿವ್ಯಾ, ಓಕೆ ಓಕೆ, ಯಲ್ಲಪ್ಪ ಧನ್ಯವಾದಗಳು ತಮಿಳ ಮಾಹಿತಿಗಾಗಿ.